ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಪರಿವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರವೇನೂ ಇಲ್ಲ. ಕಾಂಗ್ರೆಸ್ ಇಂದ ನೇರವಾಗಿ ಅಲ್ಲಾಡ್ಸೋಕಾಗದೆ ಅಥವಾ ಹಣಿಯೋಕಾಗದೆ ಸಿಎಂ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿದ್ರೆ ಕಾಂಗ್ರೆಸ್ ವೀಕ್ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಈ ತರಹದ ನಡೆಯನ್ನ ನಡೀತಾ ಇದೆ ಬಿಜೆಪಿ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮುಖಂಡರು ಅಥವಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಏನ್ ಮಾತಾಡಿದ್ದಾರೆ ನೋಡೋಣ. ಇಂಥ ಒಬ್ಬ ನಾಯಕರನ್ನ ಹಣಿಬೇಕು ಅಂತಕ್ಕಂಥದ್ದು, ಕಾಂಗ್ರೆಸ್ ಅನ್ನ ಹಣಿಕ್ಕಿಂತ ಕಾಂಗ್ರೆಸ್ನ ನಾಯಕರನ್ನ ಹಣದ ಬಿಟ್ರೆ ಕಾಂಗ್ರೆಸ್ ಇಲ್ದಂಗ ಆಗತ್ತ, ನಾವು ಆಳ್ಬಹುದು ಅಂತಕ್ಕಂಥ ಯಡಿಯೂರಪ್ಪನವರಂಗ ತಿಂಗಳಾನ್ಗಟ್ಲೆ ಜೈಲಿಗೆ ಬೀಳುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿಲ್ಲ. ತಿಂಗಳಗಟ್ಲೆ ಜೈಲಿನಾಗಿದ್ರು ನೋಡಿರ. ಇವತ್ತು ಇಂಥ ಒಬ್ಬ ಜನಪರ ಧ್ವನಿ ಎತ್ತಕ್ಕಂತ ಬಡವರ ಸಲುವಾಗಿ ಕಾರ್ಯಕ್ರಮ ಕೊಡ್ತಕ್ಕಂತಹ ಜನನಾಯಕನನ್ನ ಹತ್ತಿಕ್ಬಿಟ್ರೆ ನಾವು ಸರಳವಾಗಿ ಬರ್ತೀವಲ್ಲ ಅವ್ರಿವ್ರನ್ನ ಹೇಳ್ಕೊಂಡು ಅಂತೇಳಿ ಬಿಜೆಪಿಯವರು ಹುನ್ನಾರ ಐತೆ. ಕೇಳ್ತೀನಿ ನಿಮಗ, ನಿಮಗ ಅಧಿಕಾರ ಇಲ್ಲ ರಾಜೀನಾಮೆ ಕೇಳೋದಕ್ಕೆ. ಕೋರ್ಟ್ ಹಾಕ್ತಾರೆ ನಾವು ಕಾಂಗ್ರೆಸ್ನವರು, ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನ ತಂದಂತವ್ರು ನಾವು ಕಾಂಗ್ರೆಸ್ನವರು. ಅದು ನಮ್ಮ ಮನೆಯದು, ನಾವು ಆದ್ರ ನ್ಯಾಯಾಲಯದ ಯಾವುದೇ ಆದೇಶಕ್ಕೆ ಬಗ್ಗುತ್ತೇವೆ. ಸಿದ್ದರಾಮಯ್ಯನವರು ಹೆಬ್ಬಟ್ಟಿನವರಲ್ಲ, ಬಿಎಲ್ಎನ್ಬಿ ವಕೀಲರು, ಕಾನೂನು ಏನನ್ನತಕ್ಕಂಥದ್ದನ್ನು ಓದ್ತವ್ರು, ಸಂವಿಧಾನವನ್ನು ಓದ್ತವ್ರು. ಆದರೆ ಕಾನೂನಿನೊಳಗೆ ಅವಕಾಶ, ಹೈಕೋರ್ಟ್ ಜಜ್ಮೆಂಟಿನ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಜಿಲ್ಲಾ ಜಜ್ಮೆಂಟ್ ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ. ಇದು ನಮ್ಮ ನ್ಯಾಯಾಂಗದ ಕೋರ್ಟಿನ ಒಂದು ವ್ಯವಸ್ಥೆ. ನೋಡೋರು, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಅವ್ರು ಏನು ಹೇಳ್ತಾರ ನೋಡೋರು, ಕಾಯೋರು. ಅದರ ಮುಂಚೆ ನೀವು ಯಾರು? ನಾವದೀವಿ, ಕೋರ್ಟ್ಗೆ ಹೋಗ್ತೀವಿ, ನಾವು ಕೋರ್ಟ್ ತೀರ್ಮಾನಕ್ಕೆ ನಾವು ತಲೆಬಾಗ್ತೀವಿ. ಆದ್ದರಿಂದ ನಿಮಗೆ ಕೇಳುವಂಥ ಯಾವುದೇ ಹಕ್ಕು ಇಲ್ಲ ಬಂಧುಗಳೇ. ಯಾವುದನ್ನು ಕೂಡ ನೀವು ಕೇಳುವುದಕ್ಕೆ ಏನಾದರೂ ಇದ್ರೆ, ಏನಾದರೂ ಹೇಳಿದ್ರೆ ಅದು ಕಾಂಗ್ರೆಸ್ನವ್ರಿಗೆ ಮಾತ್ರ ಐತೆ. ಅದು ನಮ್ಮ ಮನೆ ಯಜಮಾನ, ಅವನು ಕೇಳ್ತೀವಿ ನಾವು, ಅವಾಗ ಹೇಳ್ತೀವಿ ನೀವು ಯಾರು ಅಂತಕ್ಕಂಥ ಅದನ್ನು ಕೇಳೋದ್ರ ಸಂಬಂಧ ಈ ಒಂದು ಸಂಘಟನಾತ್ಮಕವಾದಂಥ ಪ್ರತಿಭಟನೆ ಇವತ್ತು ಮಾಡಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಎಸ್ಪೆಷಲಿ ಬಾಗಲಕೋಟೆಯಲ್ಲಿ ಜೆಡಿಎಸ್ ಅನ್ನ ಬಲಪಡಿಸಬೇಕಾಯ್ತು ಅಂದ್ರೆ ಹನುಮಂತ ಅವರನ್ನ ಆಯ್ಕೆ ಮಾಡಲೇಬೇಕು, ಅವರನ್ನ ಆಯ್ಕೆ ಮಾಡುವಂತಹ ಸಂಕಲ್ಪ ಮಾಡಿ ಅಂತ ಜನರೊಟ್ಟಿಗೆ ಜೆಡಿಎಸ್ನ ಮುಖಂಡರೊಬ್ರು ಮಾತನಾಡಿದ್ದಾರೆ. ಪನಿಹಾಕತ್ರ ಯಾವ ರೀತಿ ಮನವಿ ಮಾಡಿಕೊಂಡಿದ್ದಾರೆ, ಅವರನ್ನ ಆಯ್ಕೆ ಮಾಡೋದ್ರಿಂದ ಏನೆಲ್ಲ ಉತ್ತಮ ಕಾರ್ಯಗಳಾಗುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ಹೇಳ್ಕೊಂಡಿದ್ದಾರೆ. ಪನಿ ಏನ್ ಹೇಳ್ತಾರೆ ಕೇಳೋಣ. ಅದನ್ನು ಬಿಟ್ಟು ಇವತ್ತು ಕಾನೂನಲ್ಲಿ ಕೂಡ ಇವರುಗಳಿಗೆ ಗೌರವ ಇಲ್ಲ, ಕಾನೂನಿನ ಬಗ್ಗೆ ಕಿಂಚಿತ್ತು ಕೂಡ ಯಾವುದೇ ಒಂದು ಅವರಿಗೆ ಗೌರವ ಇಲ್ಲದೆ ಈ ಮಾತನ್ನ ಹೇಳ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಕೂಡ ನಾವು ಹೋರಾಟ ಮಾಡಲೇಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತೇನು ತಾವೆಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸೇರಿದ್ದೀರಾ. ಹನುಮಂತನವರ ನ್ಯಾಯಕರ್ತವ್ಯಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಆ ಶಕ್ತಿಯನ್ನ ಮುಂದಿನ ಚುನಾವಣೆಯಲ್ಲಿ ಬಳಕೆ ಮಾಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕನಿಷ್ಠ 3 ವಿಧಾನಸಭಾ ಕ್ಷೇತ್ರವನ್ನಾದರೂ ನಾವು ಜೆಡಿಎಸ್ ಬಾವುಟ ಆರಿಸುವಂತ ಅವಕಾಶವನ್ನ ತಾವೆಲ್ಲ ಕೂಡ ಮಾಡಿಕೊಡಿ. ಈ ಮೆಂಬರ್ಶಿಪ್ ಅಚ್ಚುಕಟ್ಟಾಗಿ ಮಾಡಿ 2-3 ತಿಂಗಳಲ್ಲಿ ನಮ್ಮ ಕೇಂದ್ರ ಕಚೇರಿಗೆ ಕಳಿಸ್ಕೊಡುವಂತ ಕೆಲಸವನ್ನ ಮಾಡಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ನಮ್ಮನ್ನು ಕೂಡ ಕರೆಸಿ ಇಲ್ಲಿ ಮಾತಾಡಿ.